ಹಲೋ ವೀಕ್ಷಕರೇ, ವೆಲ್ಕಮ್ ಟು ಬೀನಾ ಅಡುಗೆ ಅರಮನೆ. ಇವತ್ತು ನಾನು ಕೊಡಗಿನಲ್ಲಿ, ಅದರಲ್ಲೂ ವಿಶೇಷವಾಗಿ ಮಳೆಗಾಲದಲ್ಲಿ ಕಾಡು ಮಾವಿನಕಾಯಿ ಸಿಗುತ್ತೆ, ಅದರ ಒಂದು ಗ್ರೇವಿ ಅಥವಾ ಗೊಜ್ಜನ್ನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಹುಳಿ ಖಾರ ಸಿಹಿ ಎಲ್ಲ ಮಿಕ್ಸ್ ಆಗಿ ಮಾಡುವಂಥ ಒಂದು ಇದು ರೆಸಿಪಿ. ಓಕೆ, ಅದಕ್ಕೆ ಏನೆಲ್ಲ ಬೇಕು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಒಂದು 15 ಈ ಥರ ಕಾಡು ಮಾವಿನಕಾಯಿ ಅಂತ ಹೇಳ್ತೀವಿ ಇದನ್ನು, ಒಂದು ಪುಟ್ಟ ಪುಟ್ಟದಾಗಿರುತ್ತೆ ನೋಡಿ, 15 ತಗೊಂಡಿದ್ದೇನೆ. ಇದನ್ನು ನಾವು ತೊಟ್ಟನ್ನು ಕಟ್ ಮಾಡಿ ತೆಗೆದಿಟ್ಕೋಬೇಕು. ನೀರಿನಲ್ಲಿ ಒಂದೆರಡು ಸಲ ನೀಟಾಗಿ ವಾಶ್ ಮಾಡಿಕೊಂಡು ಇದನ್ನು ತೊಟ್ಟನ್ನು ತೆಗೆದಿಟ್ಕೋಬೇಕು, ಯಾಕಂದರೆ ಸ್ವಲ್ಪ ಸೊನೆ ಇರುತ್ತೆ ನೋಡಿ. ಈ ಥರ ತೊಟ್ಟನ್ನು ತೆಗೆದು ಈ ಸಿಪ್ಪೆಯನ್ನು ನಾನು ಈ ಕರಿಗೆ ಹಾಕುವಾಗಿಲ್ಲ, ಸಿಪ್ಪೆಯನ್ನು ಸಪ್ರೇಟಾಗಿ ತೆಗೆದಿಟ್ಕೋಬೇಕು. ಇದನ್ನು ಸಾರಿಗೆ ಹಾಕೋದಿಲ್ಲ, ಗೊಜ್ಜು ಏನು ಮಾಡ್ತೀವಿ ಅದಕ್ಕೆ. ಓಕೆ, ಈ ಥರ ಸಿಪ್ಪೆಯನ್ನೆಲ್ಲ ತೆಗೆದು ಇದನ್ನು ಎಲ್ಲ ಮಾವಿನಕಾಯಿಗಳ ಸಿಪ್ಪೆ ಮಾಡಿ ತೆಗೆದಿಟ್ಕೋಬೇಕು ನೋಡಿ. ಈ ಥರ ಸಿಪ್ಪೆಯನ್ನೆಲ್ಲ ತೆಗೆದಿಟ್ಕೊಂಡಿದ್ದೇನೆ. ಈ ಮಾವಿನಕಾಯಲ್ಲಿ ಸಿಪ್ಪೆಯನ್ನು ಹಾಕಬೇಕು ಅಂತ ಏನಿಲ್ಲ, ಯಾಕಂದರೆ ಈ ಸಿಪ್ಪೆ ತುಂಬ ತೆಳುವಾಗಿರೋದ್ರಿಂದ ಸಿಪ್ಪೆಯಲ್ಲಿ ಏನು ಇರೋದಿಲ್ಲ. ಸೊ ಹಾಗಾಗಿ ಸಿಪ್ಪೆಯನ್ನೆಲ್ಲ ತೆಗೆದು ಈ ಥರ ತೆಗೆದಿಟ್ಕೊಂಡಿದ್ದೇನೆ. ಇವಾಗ ಇದಕ್ಕೆ ಸ್ವಲ್ಪ ಒಂದು ಮೆಣಸಿನ ಪುಡಿ, ಒಂದು ಅರ್ಧದಿಂದ ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಮೆಣಸಿನ ಪುಡಿ ಹಾಕ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು, ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕ್ತಾ ಇದ್ದೇನೆ. ಇಷ್ಟು ಹಾಕಿ ಒಂದು ಮಿಕ್ಸ್ ಮಾಡಿಕೊಂಡು ಇಟ್ಕೋಬೇಕು. ಇದನ್ನು ಮಿಕ್ಸ್ ಮಾಡಿ ಆಗಿದೆ, ಇವಾಗ ಇದನ್ನು ಹಾಗೆ ಇಟ್ಕೊಂಡ್ಬಿಡೋಣ. ಇವಾಗ ಸ್ಟವ್ ಆನ್ ಮಾಡಿಕೊಂಡು ಈ ಥರ ಒಂದು ಬಾಣಲೆ ಇಟ್ಕೊಂಡಿದ್ದೇನೆ. ಅದಕ್ಕೆ ನಾವು 1 ಟೇಬಲ್ಸ್ಪೂನಷ್ಟು ಕೊತ್ತಂಬರಿ ಬೀಜ, ಆಮೇಲೆ 1 ಟೇಬಲ್ಸ್ಪೂನಷ್ಟು ಸಾಸಿವೆ, ಅಷ್ಟೇ ಪ್ರಮಾಣದಲ್ಲಿ ಜೀರಿಗೆಯನ್ನು ತಗೊಳ್ತಾ ಇದ್ದೀನಿ, 1¼ ಟೇಬಲ್ಸ್ಪೂನಷ್ಟು ಕರಿಮೆಣಸು, 1-2 ಕರಿಬೇವಿನ ಎಲೆಗಳನ್ನ ಹಾಕ್ತಾ ಇದ್ದೀನಿ, ಆಮೇಲೆ 1-4 ಒಣಮೆಣಸಿನಕಾಯಿ ಇಷ್ಟು ಹಾಕಿ ಫ್ರೈ ಮಾಡ್ಕೋಬೇಕು. ಇದು ಡಾರ್ಕ್ ಬ್ರೌನ್ ಬರೋವರೆಗೆ ಫ್ರೈ ಮಾಡ್ಕೋಬೇಕು. ಮೊದಲು ಹೈ ಫ್ಲೇಮಲ್ಲಿ ಇಟ್ಕೊಂಡು ಆಮೇಲೆ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ಫ್ರೈ ಆಗ್ತಾ ಇದೆ, ಡಾರ್ಕ್ ಬ್ರೌನ್ ಕಲರ್ ಬಂದಿದೆ ನೋಡಿ. ಯಾಕಂದರೆ ನಾವು ಇವಾಗ ಈ ಮಾವಿನಕಾಯಿ ಗೊಜ್ಜು ಏನು ಮಾಡ್ತೀವಲ್ಲ, ಇದು ನಮಗೆ ಬ್ಲ್ಯಾಕ್ ಕಲರಲ್ಲಿ ಬರಬೇಕು. ಗೊಜ್ಜು ಗಟ್ಟಿ ಗ್ರೇವಿ ಮಾಡ್ತೀವಿ ನೋಡಿ, ಅದು ಬ್ಲ್ಯಾಕ್ ಕಲರಲ್ಲಿ ಇರಬೇಕು. ಸೊ ಹಾಗಾಗಿ ಇಷ್ಟು ಡಾರ್ಕಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಇದಾಗಿದೆ. ಇವಾಗ ಸ್ಟವ್ ಆಫ್ ಮಾಡಿಕೊಂಡು ತಣ್ಣಗಾದಮೇಲೆ ಇದನ್ನು ಪೌಡರ್ ಮಾಡ್ಕೊಳ್ಬೇಕು. ಫ್ರೈ ಮಾಡಿಟ್ಕೊಂಡ ಸಾಂಬಾರ ಜೀರಿಗೆ ಎಲ್ಲ ಇದೆಯಲ್ಲ, ಅದನ್ನು ನಾನು ಮಿಕ್ಸರ್ ಜಾರಿಗೆ ಹಾಕ್ತಾ ಇದ್ದೇನೆ. ಇದನ್ನು ಪೌಡರ್ ಮಾಡ್ಕೋಬೇಕು, ಪೂರ್ತಿ ತಣ್ಣಗಾದಮೇಲೆ ಪೌಡರ್ ಮಾಡ್ಕೋಬೇಕು. ಗ್ರೈಂಡ್ ಮಾಡ್ಕೊಂಡಾಗಿದೆ ನೋಡಿ, ಇಷ್ಟು ಕಲರ್ ಆಗಿದೆ, ಬ್ಲ್ಯಾಕ್ ಕಲರಲ್ಲಿ ಬಂದಿದೆ ನಮ್ಮ ಪೌಡರ್, ಮಸಾಲೆ ಪೌಡರ್. ಓಕೆ, ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೇನೆ. ನಮ್ಮ ಈ ಗ್ರೇವಿಗೆ ತುಂಬಾ ಇಂಪಾರ್ಟೆಂಟ್ ಇದು ಬೆಲ್ಲ. ನಾನು ಕಪ್ಪು ಬೆಲ್ಲ ತೊಗೊಂಡಿದ್ದೇನೆ, ಇದನ್ನು ಹಾಕ್ತಾ ಇದ್ದೇನೆ ಒಂದು ಸ್ವಲ್ಪ ಬೆಲ್ಲ. ಇವಾಗ ಸ್ವಲ್ಪ ನೀರು ಹಾಕ್ತಾ ಇದ್ದೇನೆ, ನೀರು ಹಾಕಿ ಇದನ್ನು ಕರಗಿಸ್ಕೋಬೇಕು. ಯಾಕಂದರೆ ಹಾಗೆ ಡೈರೆಕ್ಟಾಗಿ ಹಾಕೋಲ್ಲ, ಯಾಕಂದರೆ ಇದು ಕರಗಿದ ಮೇಲೆ ನಾವು ಸೋಸ್ಕೋಬೇಕು, ಯಾಕಂದರೆ ಇದರಲ್ಲಿ ಕಲ್ಲುಗಳು ಕಸಗಳೇನಾದರೂ ಇದ್ದರೆ ಈ ಥರ ಸೋಸ್ಕೊಂಡು ಬಳಸ್ಕೊಳ್ತಾ ಇದ್ದೀನಿ. ಓಕೆ, ಬೆಲ್ಲ ಪೂರ್ತಿಯಾಗಿ ಕರಗಿದೆ ನೋಡಿ. ಈ ಥರ ನಾವು ಇದಕ್ಕೆ ಕಪ್ಪು ಬೆಲ್ಲವನ್ನು ಯೂಸ್ ಮಾಡ್ತಾ ಇದ್ದೇನೆ, ಯಾಕಂದರೆ ನಮಗೆ ಗ್ರೇವಿ ಬ್ಲ್ಯಾಕ್ ಕಲರಲ್ಲಿ ಇರಬೇಕು. ಸೊ ಹಾಗಾಗಿ ನೀವು ಇಲ್ಲಾಂದರೆ ಕಪ್ಪು ಬೆಲ್ಲ ಇಲ್ಲಾಂದರೆ ಬಿಳಿ ಬೆಲ್ಲವನ್ನು ಕೂಡ ಉಪಯೋಗಿಸ್ಕೋಬೋದು. ಓಕೆ, ಇದು ತಣ್ಣಗಾದಮೇಲೆ ಇದನ್ನು ಸೋಸ್ಕೋಬೇಕು. ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲೆಯನ್ನು ಇಟ್ಕೊಂಡಿದ್ದೇನೆ, ಅದಕ್ಕೆ 2-3 ಟೇಬಲ್ಸ್ಪೂನಷ್ಟು ಎಣ್ಣೆಯನ್ನು ಹಾಕಿದ್ದೇನೆ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆಯನ್ನು ಹಾಕ್ತಾ ಇದ್ದೀನಿ, ಆಮೇಲೆ ಒಂದು 3 ಜಜ್ಜಿದ ಬೆಳ್ಳುಳ್ಳಿಯನ್ನು ಜಜ್ಜಿಕೊಂಡು ಈ ಥರ ಹಾಕ್ತಾಯಿದ್ದೀನಿ. 1 ಮೀಡಿಯಂ ಸೈಜಿನ ಈರುಳ್ಳಿಯನ್ನು ಈ ಥರ ಕಟ್ ಮಾಡಿ ಒಂದು 4-5 ಕರಿಬೇವು ಎಲೆಗಳು ನೀಟಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಬಾಡಿದ ಮೇಲೆ ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಫ್ರೈ ಆಗ್ತಾ ಇದೆ. ಇವಾಗ ನಾವು ತೆಗೆದಿಟ್ಕೊಂಡ
ಮಾವಿನಕಾಯಿಗಳನ್ನು ಹಾಕಬೇಕು. ಮಿಕ್ಸ್ ಮಾಡ್ಕೊಳ್ಳಿ ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಘಮ್ ಅಂತ ಪರಿಮಳ ಬರ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ಕಾಡು ಮಾವಿನಕಾಯಿ ಇದೆಯಲ್ಲ, ಅದರ ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸಾಂಬಾರು ಕರಿ ಮಾಡುವಾಗ ಅದರ ವಿಶೇಷವಾಗಿ ಬೇರೆ ಮಾವಿನಕಾಯಿ ಮಾಡೋದಕ್ಕಿಂತ ಮಾಡಿದಾಗ ಬರುವ ಸ್ಮೆಲ್ಗೂ ಇದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಘಮ್ ಅಂತ ಪರಿಮಳ ಬರ್ತಾ ಇದೆ. ಇವಾಗ ನಾವು ಸ್ವಲ್ಪ ನೀರು ಹಾಕಬೇಕು, ಒಂದು ಕಾಲು ಕಪ್ನಷ್ಟು ನೀರು ಹಾಕ್ತಾ ಇದ್ದೇನೆ. ನೋಡಿ ಕುದಿತಾ ಇದೆ ಈಗ ಮಾವಿನಕಾಯಿ. ಇವಾಗ ನಾವು ಮಾಡಿಟ್ಕೊಂಡ ಈ ಬ್ಲ್ಯಾಕ್ ಮಸಾಲೆ ಪೌಡರ್ ಇದೆಯಲ್ಲ, ಅದನ್ನು ಹಾಕ್ತಾ ಇದ್ದೇನೆ. ಒಂದು ಎರಡು ಟೇಬಲ್ ಸ್ಪೂನಷ್ಟು ಹಾಕ್ತಾ ಇದ್ದೇನೆ. ಎರಡರಿಂದ ಸ್ವಲ್ಪ ದೊಡ್ಡ ಚಿಕ್ಕ ಸ್ಪೂನ್ ಆದರೆ ಒಂದು ಸ್ವಲ್ಪ ಹಾಕೋಬೋದು. ಇವಾಗ ಅದಕ್ಕೆ ನೋಡಿಕೊಂಡು ನಾವು ನೀರನ್ನು ಹಾಕೋಬೇಕು. ಇನ್ನು ಸ್ವಲ್ಪ ನೀರನ್ನು ಹಾಕೋಬೇಕು. ಇದೊಂದು 5 ನಿಮಿಷಗಳವರೆಗೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಆಮೇಲೆ ಒಂದು 10 ನಿಮಿಷಗಳ ಕಾಲ ಇದನ್ನು ನಾವು ಕುದಿಸ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು. ಈ ನೀರು ಹಾಕಿ ಸ್ವಲ್ಪ ನೀರು ಹಾಕ್ತಾ ಇದ್ದೇನೆ. ನೀರು ಹಾಕಿ ಇದನ್ನು ಒಂದು ಮತ್ತೆ ಪುನಃ 10 ನಿಮಿಷಗಳವರೆಗೆ ಇದನ್ನು ಕುದಿಸ್ಕೋಬೇಕು. ಈ ಗ್ರೇವಿ ಸ್ವಲ್ಪ ತಿಕ್ಕಾಗಿ ಬರಬೇಕು, ಅಲ್ಲಿವರೆಗೂ ನಾವು ಕುದಿಸ್ಕೋಬೇಕು. ಆವಾಗ ಈ ಮಾವಿನಕಾಯಿದು ರಸ ಎಲ್ಲ ಇದೆಯಲ್ಲ, ಇದೆಲ್ಲ ಗ್ರೇವಿಗೆ ಬಿಟ್ಕೊಳ್ಬೇಕು. ಇವಾಗ ನಾವು ಕುದಿಲಿಕ್ಕೆ ಬಿಟ್ಕೋಬೇಕು. ಸ್ವಲ್ಪ ಉಪ್ಪನ್ನು ನೋಡಿಕೊಂಡು ಹಾಕ್ಕೊಳ್ಬೇಕು. ಓಕೆ, ಇದನ್ನು ಇವಾಗ ಕುದಿಲಿಕ್ಕೆ ಬಿಟ್ಕೋಬೇಕು. ಕುದಿಲಿಕ್ಕೆ ಶುರು ಆಯಿತು. ಇವಾಗ ನಾವು ತೆಗೆದಿಟ್ಕೊಂಡ ಬೆಲ್ಲವನ್ನು ನೀರನ್ನು ಸೋಸ್ಕೊಂಡು ಇಟ್ಕೊಂಡಿದ್ದೇವಲ್ಲ ಕಪ್ಪು ಬೆಲ್ಲವನ್ನು, ಇದನ್ನು ಹಾಕ್ತಾ ಇದ್ದೇನೆ. ಓಕೆ, ಇವಾಗ ಇದನ್ನು ಒಂದು ಮತ್ತೆ ಪುನಃ 10 ನಿಮಿಷಗಳವರೆಗೆ ಇದನ್ನು ಕುದಿಸ್ಕೋಬೇಕು. ಗ್ರೇವಿ ಸ್ವಲ್ಪ ತಿಕ್ಕಾಗ್ತಾ ಇದೆ, ಒಂದು 15 ನಿಮಿಷಗಳವರೆಗೆ ಆಗಿದೆ. ಇವಾಗ ನೋಡಿ ಇಷ್ಟು ಗಟ್ಟಿ ಬರ್ತಾ ಇದೆ ಗ್ರೇವಿ. ಓಕೆ, ಕೊಡಗಿನಲ್ಲಿ ನಾವು ಸಾಮಾನ್ಯವಾಗಿ ಈ ಥರ ಕಾಡು ಮಾವಿನಕಾಯಿಯನ್ನು ಸಿಕ್ಕಿದಾಗಲ್ಲೆಲ್ಲ ಈ ಥರ ಮಸಾಲೆ ಮಾಡಿಕೊಂಡು ಗ್ರೇವಿ ಗೊಜ್ಜು ಮಾಡ್ಕೊಳ್ತೇವೆ. ಸೊ ತುಂಬಾ ಟೇಸ್ಟಿಯಾಗಿರುತ್ತೆ, ಘಮ್ ಅಂತ ಪರಿಮಳ ಬರುತ್ತೆ ಮಾವಿನಕಾಯಿ ಗೊಜ್ಜು. ನನಗಂತೂ ತುಂಬಾ ಇಷ್ಟ, ಇದು ನನ್ನ ಫೇವ್ರೇಟು. ಓಕೆ, ಆಮೇಲೆ ಈ ಇದು ಪೌಡರ್ ಏನಿದೆ ಇದನ್ನು ನಾವು ಮಾಡಿಕೊಂಡ್ರೆ ಇನ್ನು ಯಾವಾಗಾದರೂ ಪುನಃ ಮಾಡ್ಕೋಬೇಕಾದ್ರೂ ಕೂಡ ಉಪಯೋಗಿಸ್ಕೋಬೋದು. ನಾನು ಮಾಡಿದ ಪೌಡರಲ್ಲಿ ಎಲ್ಲವನ್ನು ಉಪಯೋಗಿಸಿಲ್ಲ, ಒಂದು 2 ಟೇಬಲ್ಸ್ಪೂನಷ್ಟು ಮಾತ್ರ ಹಾಕಿದ್ದೇನೆ ನೋಡಿ. ಇನ್ನೊಂದು ಸಲ ಮಾಡುವಾಗ ಆ ಪೌಡರನ್ನು ಉಪಯೋಗಿಸ್ಕೋಬೋದು. ಓಕೆ, ನೀವು ಈ ಕಾಡು ಮಾವಿನಕಾಯಿ ಇಲ್ಲಾಂದರೆ ಬೇರೆ ಮಾವಿನಕಾಯಿಯನ್ನು ಕೂಡ ಇದೇ ಮಸಾಲೆಯನ್ನು ಉಪಯೋಗಿಸ್ಕೊಂಡು ಮಾಡ್ಕೋಬೋದು. ಆವಾಗ ನೀವು ಅದು ತುಂಬ ಸ್ವೀಟ್ ಆಗಿರುತ್ತೆ ನೋಡಿ. ಆವಾಗ ನೀವು ಸ್ವಲ್ಪ ಅದಕ್ಕೆ ಹುಳಿ ಅಂಶವನ್ನು ಹಾಕಬೇಕಾಗುತ್ತೆ. ಹುಣಸೆಹಣ್ಣನ್ನು ಸ್ವಲ್ಪ ಸಣ್ಣ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಹಾಕೋಬೇಕು. ಇದಕ್ಕೆ ಏನು ಹಾಕೋದು ಬೇಡ, ಹುಳಿಯೂ ಇರುತ್ತೆ ಸಿಹಿಯೂ ಇರೋದ್ರಿಂದ ಇದು ನಾವು ಹುಳಿಯನ್ನು ಏನು ಹಾಕಲಿಲ್ಲ, ಇದರದೇ ಹುಳಿ ಇರುತ್ತೆ. ಓಕೆ ನೋಡಿ, ಈ ಥರ ರೆಡಿಯಾಗಿದೆ. ಇವಾಗ ಇದನ್ನು ನಾವು ಕೆಳಗಿಳಿಸ್ಕೊಳ್ಳೋಣ. ಓಕೆ, ಇವತ್ತಿನ ಮಾವಿನಕಾಯಿ ಗೊಜ್ಜು ರೆಡಿಯಾಗಿದೆ. ಘಮ್ ಅಂತ ಪರಿಮಳ ಬರ್ತಾ ಇದೆ. ಇದನ್ನು ಬಿಸಿ ಅನ್ನಕ್ಕೆ ನಾವು ಹಾಕ್ಕೊಂಡು ಕಲಸ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ. ಈ ಥರ ಮಾವಿನಕಾಯಿ ಸಿಕ್ಕಿದಾಗ ಈ ಮಸಾಲೆಯನ್ನು ಪೌಡರನ್ನು ಈ ಥರ ಇದು ಮನೆ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಓಕೆ, ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.